हेलो फ्रेंड्स, वेलकम टू माय यूट्यूब चैनल एकेडमी ऑफ पॉलिटिक्स। फ्रेंड्स, टुडे वी डिस्कस अबाउट द फ्यूचर्स ऑफ इंडियन पॉलिटिकल थॉट ऑफ पोस्ट वैदिक पीरियड, दैट इज फ्रॉम 600 बीसी टू 10th सेंचुरी एडी। सो वैदिक ನಂತರದ ಭಾರತೀಯ ರಾಜಕೀಯ ಚಿಂತನೆಯ ಒಂದು ಲಕ್ಷಣಗಳನ್ನು ಕ್ರಿಸ್ತಪೂರ್ವ 600 ರಿಂದ ಕ್ರಿಸ್ತಶಕ 10ನೇ ಶತಮಾನದ ಅವಧಿಯಲ್ಲಿ ಇರತಕ್ಕಂತಹ ಏನು ವೈದಿಕ ನಂತರದ ವೇದಗಳ ನಂತರದ ಕಾಲ ಅಂತ ಏನು ಕರೀತೀವಿ, ಸೊ ಈ ಒಂದು ಕಾಲದ ಭಾರತೀಯ ರಾಜಕೀಯ ಚಿಂತನೆಯ ಲಕ್ಷಣಗಳು ಏನೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ। ಸೊ ಇಲ್ಲಿ ಸೊ ಇದರ ಮೊದಲನೇ ಲಕ್ಷಣ ಏನು ಅಂದ್ರೆ ದ ಕಾನ್ಸೆಪ್ಟ್ ಆಫ್ ಟೆರಿಟರಿಯಾಲಿಟಿ ಎಮರ್ಜ್ಡ್ ಡ್ಯೂರಿಂಗ್ ದಿಸ್ ಟೈಮ್। ಸೊ ಈ ಸಮಯದಲ್ಲಿ ಪ್ರಾದೇಶಿಕತೆಯ ಪರಿಕಲ್ಪನೆ ಹೊರಹೊಮ್ಮಿತು। ಸೊ ವೇದಗಳ ಕಾಲದಲ್ಲಿ ಸೊ ರಾಜ್ಯ ಅಂದ್ರೆ ಒಂದು ಇಷ್ಟು ಪರಿಮಿತಿ, ಪ್ರಾದೇಶಿಕ ಪರಿಮಿತಿ ಅನ್ನೋದು ಅಷ್ಟಾಗಿ ಇರಲಿಲ್ಲ। ಬಟ್ ಈ ಸಮಯದಲ್ಲಿ ಸೊ ಏನು ಜನಪದ ಭೌಗೋಳಿಕ ನಿರ್ದಿಷ್ಟ ಭೌಗೋಳಿಕ ಪ್ರದೇಶ, ಒಂದು ರಾಜ್ಯ ಅಂದ್ರೆ ಅದಕ್ಕೆ ಇಟ್ ಹ್ಯಾಸ್ ಇಟ್ಸ್ ಏನು ನಿಗದಿತ ಪ್ರದೇಶವನ್ನ ಹೊಂದಿರಬೇಕು। ಒಂದು ರಾಜ್ಯ ಅಂದ್ರೆ ಅದಕ್ಕೆ ಜನಪದ ಅಂತ ಹೇಳಿ ಕರೀತೀವಿ ನಾವು, ಅದು ಇರಬೇಕು ಅನ್ನೋ ಒಂದು ಪರಿಕಲ್ಪನೆ ಈ ಅವಧಿಯಲ್ಲಿ ಮೂಡಿ ಬಂತು। ಒಬ್ಬ ರಾಜನ ಆಳ್ವಿಕೆಯಲ್ಲಿ ಇರತಕ್ಕಂತ ಒಂದು ರಾಜ್ಯ ಅಂದ್ರೆ ಸೊ ಒಂದು ಪರ್ಟಿಕ್ಯುಲರ್ ಏರಿಯಾ ಇರಬೇಕು ಫಾರ್ ಎ ಪರ್ಟಿಕ್ಯುಲರ್ ಕಿಂಗ್। ಸೊ ಅದು ಇಷ್ಟು ಏರಿಯಾ ಅದಲ್ಲಿ ಈ ಒಂದು ರಾಜನ ಆಳ್ವಿಕೆ ಅನ್ನೋ ಒಂದು ಪರಿಕಲ್ಪನೆ ಈ ಒಂದು ಸಮಯದಲ್ಲಿ ಶುರುವಾಯಿತು। ಓಕೆ, ಎರಡನೇ ಲಕ್ಷಣ ಅಂದ್ರೆ ಮುಖ್ಯವಾಗಿ ರಾಜಧರ್ಮ ಬಿಕೇಮ್ ಆನ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಅಂತ ಕರಿತೀವಿ। ರಾಜಧರ್ಮ ಸೊ ರಾಜ್ಯದ ಆಡಳಿತದಲ್ಲಿ ಒಂದು ಪ್ರಮುಖ ಅಂಶವಾಯಿತು। ಸೊ ಗೊತ್ತು ನಮಗೆಲ್ಲ, ಸೊ ನೀರಿನ ಧರ್ಮ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂಥ ಧರ್ಮ। ನೀರಿನ ಧರ್ಮ ಏನು ಅಂದರೆ ಇಳಿಜಾರಿನ ಕಡೆಗೆ ಹರಿದುಕೊಂಡು ಹೋಗೋದು, ಶಿಕ್ಷಕ ಧರ್ಮ ವಿದ್ಯಾರ್ಥಿಗೆ ಕಲಿಸುವುದು, ಹಾಗೆ ಪ್ರಜಾಧರ್ಮ, ಪ್ರಜಾಧರ್ಮ ಅಂದರೆ ರಾಜನಿಗೆ ವಿಧೇಯನಾಗಿರೋದು, ರಾಜನ ಆಜ್ಞೆಗಳನ್ನು ನಿಯಮಗಳನ್ನು ಪಾಲಿಸೋದು। ಸೊ ಇಲ್ಲಿ ಪ್ರಜಾಧರ್ಮದಲ್ಲಿ ಮುಖ್ಯವಾಗಿ ನೋಡಿ, ಸೊ ಕರ್ತವ್ಯಗಳು ಮೊದಲು ಬರ್ತಿದ್ವು। ನಾವಿವತ್ತು ಆಧುನಿಕ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಏನು ಮಾಡ್ತೀವಿ, ಹಕ್ಕುಗಳನ್ನು ಚಲಾಯಿಸ್ತೀವಿ ಮೊದಲು। ಆದರೆ ಸೊ ಏನು ಆ ಸಮಯದಲ್ಲಿ ಪ್ರಜಾಧರ್ಮದಲ್ಲಿ ಸೊ ಪ್ರಜೆಗಳು ರಾಜನಿಗೆ ವಿಧೇಯನಾಗಿರುವುದು ಮೊದಲ ಕರ್ತವ್ಯ। ಸೊ ಕರ್ತವ್ಯಗಳು ಮೊದಲು ಬರ್ತಿದ್ವು, ನಂತರ ಹಕ್ಕುಗಳು। ಸೊ ಇಲ್ಲಿ ಹಕ್ಕುಗಳನ್ನು ಯಾರು ಕೊಡ್ತಿದ್ರು ಅಂದರೆ ರಾಜಧರ್ಮದಲ್ಲಿ ಹಕ್ಕುಗಳು। ಸೊ ರಾಜಧರ್ಮ ಅಂದರೆ ಏನು, ಸೊ ರಾಜ್ಯದ ರಕ್ಷಣೆಯನ್ನು ಮಾಡೋದು ಮತ್ತು ಪ್ರಜೆಗಳ ಕಲ್ಯಾಣವನ್ನು ಸಾಧಿಸೋದು। ಸೊ ನೋಡಿ, ರಾಜ್ಯದ ರಕ್ಷಣೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತು, ಅಷ್ಟೇ ಆಗಿರಲಿಲ್ಲ ಆ ಕಾಲದಲ್ಲೂ ಸಹ ರಾಜನ ಕರ್ತವ್ಯ ಅಂದರೆ, ರಾಜಧರ್ಮ ಅಂದರೆ ಕೇವಲ ರಾಜ್ಯವನ್ನು ರಕ್ಷಿಸೋದು ಮಾತ್ರ ಅಲ್ಲ, ಪ್ರಜೆಗಳಿಗೆ ಏನಾದರೂ ಸಮಸ್ಯೆ ಬಂದಾಗ ಅದನ್ನು ನಿವಾರಿಸಿ ಟೋಟಲಿ ಪ್ರಜೆಗಳ ಯೋಗಕ್ಷೇಮವನ್ನು ಕಾಪಾಡುವುದು ರಾಜಧರ್ಮದ ಮುಖ್ಯ ಅಂಶವಾಗಿತ್ತು। ಸೊ ಮನುಸ್ಮೃತಿಯಲ್ಲಿ ಒಂದು ಕಡೆಗೆ ಮನು ಹೇಳ್ತಾರೆ, ಸೊ ರಾಜಧರ್ಮದ ಪ್ರಕಾರ ರಾಜ ಯುದ್ಧ ಭೂಮಿಯಲ್ಲಿ ಸ್ವತಃ ಹೋರಾಡಿ ಅವನು ವೀರ ಮರಣವನ್ನು ಅಪ್ಪೋದು ಅವನ ರಾಜಧರ್ಮ, ಪ್ರಜೆಗಳ ಒಂದು ರಕ್ಷಣೆಗೋಸ್ಕರ, ರಾಜ್ಯ ರಕ್ಷಣೆಗೋಸ್ಕರ ಹೋರಾಡಿ ವೀರ ಮರಣವನ್ನು ಅಪ್ಪಿದ್ರೂ ಸಹ ಪರವಾಗಿಲ್ಲ, ಅದು ಅವನ ರಾಜಧರ್ಮ ಅಂತ ಹೇಳಿ ಮನುಸ್ಮೃತಿಯಲ್ಲಿ ಹೇಳಲಾಗತ್ತೆ। ಸೊ ಈ ರೀತಿ ಏನು ನಾವು ಈ ಯೋಗಕ್ಷೇಮ ರಾಜ್ಯ, ಕಲ್ಯಾಣ ರಾಜ್ಯ ಅಂತ ಏನು ಕರಿತೀವಿ ಆಧುನಿಕ ಯುಗದಲ್ಲಿ, ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್, ಸೊ ಇದು ಈ ಕಾನ್ಸೆಪ್ಟ್ ನಾವು ಎರಡನೇ ಮಹಾಯುದ್ಧದ ನಂತರ ಏನು ಪಾಶ್ಚಿಮಾತ್ಯ ರಾಜಕೀಯ ತಜ್ಞರಿಂದ ಶುರುವಾಯಿತು ಅಂತ ಎಲ್ಲ ಒಂದು ಕಡೆಗೆ ನೋಡ್ತೀವಿ, ಅದು ಖಂಡಿತ ಅಲ್ಲ। ಸೊ ಈ ಒಂದು ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಅನ್ನೋದು ನಮ್ಮ ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆಯಲ್ಲೇನೆ ಏನು ರಾಜರ ಆಳ್ವಿಕೆಯಲ್ಲಿ ರಾಜಧರ್ಮದಲ್ಲಿ ಒಳಗೊಂಡಿತ್ತು। ರಾಜಧರ್ಮದ ಮುಖ್ಯ ಉದ್ದೇಶ ಕೇವಲ ರಕ್ಷಣೆ ಅಲ್ಲ, ಪ್ರಜೆಗಳ ಯೋಗಕ್ಷೇಮವನ್ನು ಕಾಪಾಡುವುದಾಗಿತ್ತು। ಇನ್ನು ಮೂರನೇ ಅಂಶ, ದ ಸಪ್ತಾಂಗ ಥಿಯರಿ ಆಫ್ ಸ್ಟೇಟ್ ವಾಸ್ ಎಕ್ಸಿಸ್ಟ್, ಸೊ ರಾಜ್ಯದ ಸಪ್ತಾಂಗ ಸಿದ್ಧಾಂತ ಅಲ್ಲಿ ಅಸ್ತಿತ್ವದಲ್ಲಿ ಇತ್ತು। ಸೊ ಒಂದು ರಾಜ್ಯ ಅಂದರೆ ಅದು ಏನೇನನ್ನು ಒಳಗೊಳ್ಳುತ್ತೆ, ಸೊ ಇದನ್ನು ನಾವು ಅರ್ಥಶಾಸ್ತ್ರದಲ್ಲಿ ಪ್ರಮುಖ ಸಿದ್ಧಾಂತವಾಗಿ ಓದ್ತೀವಿ, ಆದರೂ ಈ ವೇದಗಳ ಕಾಲದ ನಂತರದ ಕಾಲದಲ್ಲಿ ಪೋಸ್ಟ್ ವೇದಿಕ್ ಪೀರಿಯಡಲ್ಲೂ ಸಹ ಈ ಸಪ್ತಾಂಗ ಥಿಯರಿ ಆಫ್ ದ ಸ್ಟೇಟ್ ವಾಸ್ ಎಕ್ಸಿಸ್ಟ್। ಸೊ ಇಲ್ಲಿ ರಾಜ್ಯದ ಏಳು ಅಂಗಗಳು ಯಾವ್ಯಾವ ಆಗಿದ್ರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ, ಸ್ವಾಮಿ, ಸ್ವಾಮಿ ಅಂದರೆ ಇಲ್ಲಿ ರಾಜ, ಸೊ ರಾಜ್ಯದ ನಾಯಕ, ರಾಜ್ಯದ ನೇತೃತ್ವವನ್ನು ವಹಿಸ್ತಕ್ಕಂತಹ ನಾಯಕ ರಾಜ। ಸೊ ರಾಜನಿಗೆ ಸಹಾಯ ಮಾಡೋದಕ್ಕೆ, ಸಲಹೆಗಳನ್ನು ನೀಡೋದಕ್ಕೆ, ಆಡಳಿತದಲ್ಲಿ ಆಗಾಗ ಸೂಕ್ತ ಸಲಹೆಗಳನ್ನು ನೀಡೋದಕ್ಕೆ ಅಮಾತ್ಯ। ಸೊ ಈ ಅಮಾತ್ಯ ಅನ್ನೋ ಅಂಗದಲ್ಲಿ ಮತ್ತೆ ಇದು ಬರ್ತವೆ, ಅಂಶಗಳು ಬರ್ತವೆ, ಉಪ ಅಂಶಗಳು ಬರ್ತವೆ, ಏನೇನು ಅಂದರೆ ಮಂತ್ರಿ। ಸೊ ಇಲ್ಲಿ ಮಂತ್ರಿ ಕೂಡ
ಸಲಹೆಯನ್ನು ನೀಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ಪ್ರಧಾನಮಂತ್ರಿ ಆಗಿರ್ಬೋದು, ಇತರ ಮಂತ್ರಿಗಳಾಗಿರ್ಬೋದು, ಆಡಳಿತದ ವಿವಿಧ ವಿಷಯಗಳಲ್ಲಿ ರಾಜನಿಗೆ ಸಲಹೆಯನ್ನು ಕೊಡ್ತಾರೆ. ಯುವರಾಜ, ಸೊ ಯುವರಾಜ ರಾಜನ ಅಕಾಲಿಕ ಮರಣ ಆಗಿರ್ಬೋದು ಅಥವಾ ರಾಜನ ಸ್ಥಾನ ಏನೋ ಕಾರಣದಿಂದ ಸಡನ್ ಆಗಿ ಖಾಲಿಯಾದರೆ, ಸೊ ತಕ್ಷಣವೇ ಆ ರಾಜನ ಸ್ಥಾನವನ್ನು ತುಂಬತಕ್ಕಂಥ ಉದ್ದೇಶದಿಂದ ಯುವರಾಜನನ್ನು ಮಾಡಲಾಗಿರ್ತಿತ್ತು. ಸೊ ಯುವರಾಜ ಕೂಡ ಆಡಳಿತದಲ್ಲಿ ಅನುಭವದ ಉದ್ದೇಶಕ್ಕೋಸ್ಕರ ಸಕ್ರಿಯ ಪಾತ್ರವನ್ನು ವಹಿಸ್ತಿದ್ದ, ಜೊತೆಗೆ ರಾಜನಿಗೆ ಸಾಕಷ್ಟು ಆಡಳಿತಾತ್ಮಕ ವಿಷಯಗಳಲ್ಲಿ ಸಲಹೆಯನ್ನು ನೀಡುವ ಕೆಲಸವನ್ನು ಮಾಡ್ತಿದ್ದ. ನೆಕ್ಸ್ಟ್ ಪುರೋಹಿತ. ಸೊ ಪುರೋಹಿತರು ರಾಮಾಯಣ ಮಹಾಭಾರತ ಕಾಲದಲ್ಲೆಲ್ಲ ನೋಡ್ತೀವಿ ನಾವು, ಪುರೋಹಿತರು ರಾಜನಿಗೆ ಎಷ್ಟೊಂದು ಉತ್ತಮ ಸಲಹೆಗಳನ್ನ ನೀಡ್ತಿದ್ರು. ಸೊ ಅವರ ಪಾತ್ರ ಎಷ್ಟು ಹೆಚ್ಚಾಗಿ ಮಹತ್ತರವಾಗಿತ್ತು ಅನ್ನೋದನ್ನು ನಾವು ಅವಾಗ ನೋಡ್ತೇವೆ. ಹಾಗೆ ಸೇನಾನಿ, ಸೈನ್ಯದ ಮಹಾನಾಯಕ, ಸೈನ್ಯದ ಮುಖ್ಯಸ್ಥ ಅಂತ ಏನು ಕರಿತೀವಿ. ಸೊ ಇವರು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸೈನ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತ ಸಾಕಷ್ಟು ಸಲಹೆಗಳನ್ನು ರಾಜನಿಗೆ ನೀಡ್ತಾರೆ. ಸೊ ಈ ಎರಡು ಅಂಗಗಳು. ಮೂರನೇ ಅಂಗ ಯಾವುದು ಅಂದರೆ ಜನಪದ. ನಾನಾಗಲೇ ಹೇಳಿದೆ, ಸೊ ಜನಪದ ಅಂದರೆ ಒಂದು ಭೌಗೋಳಿಕ ಪ್ರದೇಶ. ರಾಜ್ಯ ಅಂದ ತಕ್ಷಣ ಇಟ್ ಹ್ಯಾಸ್ ಇಟ್ಸ್ ಓನ್ ಜನಪದ, ಒಂದು ನಿರ್ದಿಷ್ಟ ತನ್ನದೇ ಆದಂಥ ಭೌಗೋಳಿಕ ಪ್ರದೇಶವನ್ನು ಅದು ಹೊಂದಿರಬೇಕು. ಆಗ ಮಾತ್ರ ಒಂದು ಕಂಟ್ರೋಲ್ ಸಿಗತ್ತೆ. ಸೊ ನಮ್ಮ ರಾಜ್ಯದ ವಿಸ್ತಾರ ಎಷ್ಟು, ವ್ಯಾಪ್ತಿ ಎಷ್ಟು ಅನ್ನೋ ಒಂದು ಕಂಟ್ರೋಲ್ ಸಿಕ್ಕಾಗ ಕಾನೂನುಗಳನ್ನು ಒದಗಿಸೋಕಾಯಿತು, ಜಾರಿಗೆ ತರೋದಕ್ಕಾಯಿತು, ರಕ್ಷಣೆಯ ಒಂದು ಬೇಲಿಯನ್ನು ಹಾಕೋದಕ್ಕಾಯಿತು, ಎಲ್ಲದಕ್ಕೂ ಕೂಡ ಜನಪದ ಅನ್ನೋದು ಇರಬೇಕು. ನೆಕ್ಸ್ಟ್ ದುರ್ಗ. ಸೊ ದುರ್ಗ ಅಂದರೆ ಇಲ್ಲಿ ಕೋಟೆ. ಸೊ ಹಿಂದಿನ ಕಾಲದಲ್ಲಿ ಸಡನ್ನಾಗಿ ದಾಳಿಗಳು ಆಗ್ತಿದ್ವು. ರಾಜರ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗುವಾಗ ಸಡನ್ನಾಗಿ ದಾಳಿಗಳನ್ನು ಮಾಡಲಾಗ್ತಿತ್ತು. ಅಂಥ ಸಂದರ್ಭದಲ್ಲಿ ಸೊ ವೈರಿಗಳಿಂದ ಸಡನ್ನಾಗಿ ದಾಳಿಗಳು, ಏಕಾಏಕಿ ದಾಳಿಗಳು ಆದಾಗ ಸೊ ಕೋಟೆ ಆ ಟೈಮಿಗೆ ಪ್ರಜೆಗಳಿಗೆ ಆಯಿತು, ಮಹಿಳೆ ಮತ್ತು ಮಕ್ಕಳಿಗಾಯಿತು, ಮತ್ತು ಆ ಏನು ವೈರಿ ದಾಳಿಯನ್ನು, ವೈರಿ ಪಡೆಯನ್ನು ಎದುರಿಸೋದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕಾಯಿತು, ಆಹಾರ ಸಂರಕ್ಷಣೆಗಾಯಿತು, ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡಿಡೋದಕ್ಕಾಯಿತು, ಪ್ರತಿಯೊಂದಕ್ಕೂ ಕೂಡ ಭದ್ರವಾದಂಥ ಕೋಟೆ ಸಹಾಯ ಮಾಡ್ತಿತ್ತು. ಸೊ ಬೇಸಿಕಲಿ ಕೋಟೆ ಎಷ್ಟು ಭದ್ರವಾಗಿರ್ತಿತ್ತೋ ಅಷ್ಟು ರಕ್ಷಣಾ ದೃಷ್ಟಿಯಿಂದ ರಾಜ್ಯ ಏನಾಗಿರ್ತಿತ್ತು, ಸೇಫ್ ಆಗಿರ್ತಿತ್ತು. ಸೊ ಕೋಟೆ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ನಾವು ಅನೇಕ ಉದಾಹರಣೆಗಳಲ್ಲಿ ನೋಡ್ತೇವೆ. ನೆಕ್ಸ್ಟ್ ಕೋಶ. ಕೋಶ ಅಂದರೆ ಎಸ್ ಆರ್ಥಿಕ ಟ್ರೆಜರಿ ಅಂದಾಗೆ. ಸೊ ಕೋಶ, ಸೊ ಆರ್ಥಿಕ ಸಂಪತ್ತು. ಸೊ ಒಂದು ರಾಷ್ಟ್ರವನ್ನು ನಡೆಸೋದಕ್ಕೆ, ರಾಜ್ಯವನ್ನು ನಡೆಸೋದಕ್ಕೆ ಹಣ ಅನ್ನೋದು ತುಂಬ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ಅದರದ್ದು ಕೋಶ ಅಥವಾ ಟ್ರೆಜರಿ ಏನು, ಹಣದ ಅವಶ್ಯಕತೆ ಅನ್ನು ಇದು ಹೇಳುತ್ತೆ. ಇದು ರಾಜ್ಯದ ಒಂದು ಅವಿಭಾಜ್ಯ ಅಂಗವಾಗಿತ್ತು. ಹಾಗೆ ದಂಡ. ದಂಡ ಅಂದರೆ ಸೊ ರಾಜ್ಯದ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಪ್ರಜೆಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅಪರಾಧಗಳನ್ನು ಮಾಡಿದಾಗ, ತಪ್ಪುಗಳನ್ನು ಎಸಗಿದಾಗ ಅವರಿಗೆ ಶಿಕ್ಷೆಯ ರೂಪದಲ್ಲಿ ದಂಡವನ್ನು ನೀಡಲಾಗ್ತಿತ್ತು. ದಂಡ ನೀತಿ ಅಂತ ಕರಿತೀವಿ ನಾವು. ಸೊ ದಂಡ ನೀತಿ ಇದ್ದಾಗ ಮಾತ್ರ ಪ್ರಜೆಗಳು ತಪ್ಪುಗಳನ್ನು ಮಾಡೋದಕ್ಕೆ ಹೆದರ್ತಾರೆ. ಸೊ ತಪ್ಪುಗಳ ಪ್ರಮಾಣ, ಅಪರಾಧಗಳ ಪ್ರಮಾಣ ಸಮಾಜದಲ್ಲಿ ಕಡಿಮೆಯಾಗಿ ಸಮಾಜ ಸಮೃದ್ಧತೆಯಿಂದ, ಶಾಂತಿಯಿಂದ, ಸ್ನೇಹದಿಂದ ಕೂಡಿರೋಕ್ಕೆ ಸಾಧ್ಯ ಆಗತ್ತೆ. ಸೊ ದಂಡ ನೀತಿ ಅನ್ನೋದು ಜನರನ್ನು ಹೆದರ್ಸೋದಕ್ಕೆ ಇರಲೇಬೇಕಾದಂಥ ಅತ್ಯವಶ್ಯ ಅಂಗ. ಹಾಗೆ ಮಿತ್ರ. ರಾಜ್ಯ ಅಂದ ತಕ್ಷಣ ಮಿನಿಮಮ್ ಕನಿಷ್ಠ ಒಂದು ಒಬ್ಬರಾದರೂ, ಒಬ್ಬರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ಇರಬೇಕು, ಮಿತ್ರರು ಇರಬೇಕು. ಸೊ ಅನಿಮ ಆಪತ್ಕಾಲದಲ್ಲಿ ಸಹಾಯ ಸಲ್ಲಿಸೋದಕ್ಕೆ ರಾಜ್ಯಕ್ಕೆ ಖಂಡಿತ ಮಿತ್ರ ರಾಷ್ಟ್ರಗಳು ಇರಲೇಬೇಕು. ಮಿತ್ರ ರಾಷ್ಟ್ರ ಆಗಿರ್ಬೋದು, ಮಿತ್ರ ರಾಜ್ಯ ಆಗಿರ್ಬೋದು, ಪ್ರತಿಯೊಂದು ರಾಜ್ಯಕ್ಕೂ ಇರಲೇಬೇಕು. ಆಗ ಮಾತ್ರ ರಾಜ್ಯ ದೀರ್ಘಕಾಲದವರೆಗೂ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಸಪ್ತಾಂಗ ಥಿಯರಿಯಲ್ಲಿ ಬರ್ತಕ್ಕಂತಹ ಏಳು ಅಂಶಗಳು. ನೆಕ್ಸ್ಟ್, ದೇರ್ ವಾಸ್ ಗ್ರೇಟ್ ಸ್ಟ್ರೆಸ್ ಆನ್ ದಿ ಕಾನ್ಸೆಪ್ಟ್ ಆಫ್ ಜಸ್ಟಿಸ್. ಸೊ ನ್ಯಾಯದ ಪರಿಕಲ್ಪನೆಯ ಮೇಲೆ ಆಗ ಹೆಚ್ಚಿನ ಒಂದು ಒತ್ತಡ ಇತ್ತು. ಸೊ ಪ್ರತಿಯೊಂದು ಕೂಡ ನ್ಯಾಯಬದ್ಧವಾಗಿ ನಡೆಯಬೇಕು, ವಿಶೇಷವಾಗಿ ಈ ರಾಜನಿಗೆ. ಸೊ ರಾಜಧರ್ಮದಲ್ಲಿ ನ್ಯಾಯಯುತವಾಗಿ ಹೇಗೆ ನಡೆಯಬೇಕು, ಸೊ ಸ್ವತಃ ತಾನು ನ್ಯಾಯಯುತವಾಗಿ ನಡೆಯೋದು ಅಷ್ಟೇ ಅಲ್ಲ, ತನ್ನ ರಾಜ್ಯದಲ್ಲಿ ನ್ಯಾಯವನ್ನು ಕಾಪಾಡೋದಕ್ಕೋಸ್ಕರ ಸೊ ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದು ಬಹಳಷ್ಟು ಪ್ರಮುಖವಾಗಿತ್ತು. ಸೊ ಇಲ್ಲಿ ದ ಡ್ಯೂಟೀಸ್ ಆಫ್ ಕಿಂಗ್ ಪರ್ಟೇನಿಂಗ್ ಟು ಜಸ್ಟಿಸ್. ಸೊ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ರಾಜ ಯಾವ ಯಾವ ಕರ್ತವ್ಯಗಳನ್ನು ನಿರ್ವಹಿಸ್ತಿದ್ದ ಅನ್ನೋದನ್ನು ನೋಡೋದಾದರೆ, ಟು ಲುಕ್ ಆಫ್ಟರ್ ದ ಲೀಗಲ್ ಡಿಸ್ಪ್ಯೂಟ್ಸ್. ಸೊ ಏನು
ಕಾನೂನಾತ್ಮಕ ವಿವಾದಗಳು ಇರ್ತಿದ್ವು. ಅದು ಜನರ ಮಧ್ಯೆ ಆಗಿರ್ಬೋದು ಅಥವಾ ಯಾರ ಮಧ್ಯೆ ಆಗಿರ್ಬೋದು, ಲೀಗಲ್ ಡಿಸ್ಪ್ಯೂಟ್ಸ್ ಇದ್ದಾಗ ಸೊ ಅವುಗಳನ್ನು ಬಗೆಹರಿಸೋದು ಅವನ ಜವಾಬ್ದಾರಿಯಾಗಿತ್ತು, ಕರ್ತವ್ಯ ಆಗಿತ್ತು. ದೆನ್ ಟು ಬುಕ್ ದ ಲೀಗಲ್ ಅಫೆಂಡರ್ಸ್, ಸೊ ಏನು ಕಾನೂನಾತ್ಮಕ ಅಪರಾಧಿಗಳು ಅಂತ ಏನು ಕರಿತೀವಿ, ರಾಜ್ಯದ ಕಾನೂನುಗಳಂತ ಆ ಕಾನೂನುಗಳನ್ನು ಮುರಿದವರೇ ಅಪರಾಧಿಗಳು. ಸೊ ಅವರನ್ನು ನಿಗದಿಪಡಿಸಿ ಗುರುತಿಸಿ ಅವ್ರಿಗೆ ಏನು ಮಾಡೋದು, ನೆಕ್ಸ್ಟ್ ಟು ಗಿವ್ ದ ಪನಿಷ್ಮೆಂಟ್ ಟು ದ ಅಫೆಂಡರ್ಸ್, ಅವರಿಗೆ ಅವರ ತಪ್ಪಿಗೆ ತಕ್ಕನಾದಂಥ ಶಿಕ್ಷೆಯನ್ನು ವಿಧಿಸೋದು ಕೂಡ ರಾಜನ ಕರ್ತವ್ಯ ಆಗಿತ್ತು. ಹಾಗೆ ಟು ಬ್ರಿಂಗ್ ಆರ್ಡರ್ ಇನ್ ದ ಸೊಸೈಟಿ, ಸೊ ಫೈನಲ್ಲಿ ವಾಟ್ ಈಸ್ ದ ಪರ್ಪಸ್ ಆಫ್ ಜಸ್ಟಿಸ್, ಈಸ್ ಟು ಬ್ರಿಂಗ್ ದ ಆರ್ಡರ್ ಇನ್ ದ ಸೊಸೈಟಿ. ಸಮಾಜದಲ್ಲಿ ಏನು ಸಾಮರಸ್ಯವನ್ನು ಒಂದು ಕ್ರಮಬದ್ಧತೆಯನ್ನು ತರೋದು ಮುಖ್ಯ ಕರ್ತವ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ರಾಜ ತನ್ನ ನ್ಯಾಯಿಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತಿತ್ತು ಇದರಲ್ಲಿ. ಸೊ ಈ ಒಂದು ನ್ಯಾಯಿಕ ಕಾರ್ಯವನ್ನು ಮಾಡೋದ್ರಲ್ಲಿ ರಾಜನಿಗೆ ಸಹಾಯವಾಗ್ತಕ್ಕಂಥ ಕೋರ್ಟ್ಗಳಿದ್ವು, ಅವುಗಳನ್ನ ಮುಖ್ಯವಾಗಿ ನಾಲ್ಕು ವಿಧಗಳಲ್ಲಿ ನಾವು ಇಲ್ಲಿ ವಿಂಗಡಿಸ್ತೇವೆ. ಒಂದು ಪ್ರತಿಷ್ಠಿತ, ಅಪ್ರತಿಷ್ಠಿತ, ಮುದ್ರಿತ ಮತ್ತು ಶಾಸಿತ. ಸೊ ಏನು ಹಾಗಿದ್ರೆ ಪ್ರತಿಷ್ಠಿತ ಅಂದರೆ ಒಂದು ಕಡೆಗೆ ಫಿಕ್ಸ್ ಆಗಿ ಇರ್ತಕ್ಕಂತಹ ನ್ಯಾಯಾಲಯಗಳು. ಸೊ ಇಲ್ಲಿ ಇವು ಜನರು ಆ ನ್ಯಾಯಾಲಯಗಳಿಗೆ, ನ್ಯಾಯಾಲಯಗಳಿದ್ದ ಸ್ಥಳಕ್ಕೇನೆ ಹೋಗಿ ಅಲ್ಲಿ ತಮ್ಮ ಏನು ನ್ಯಾಯವನ್ನು ಪಡೆಯಬೇಕಾಗಿತ್ತು. ಇನ್ನು ಅಪ್ರತಿಷ್ಠಿತ ಅಂದರೆ ಒಂಥರ ಜನಪರ ಯೋಜನೆ, ಇದು ಜನಪರ ನ್ಯಾಯಾಲಯ, ಜನರು ಇದ್ದಲ್ಲೇ ಹೋಗಿ ಅಲ್ಲಿ, ಈಗ ನಾವೇನು ಆಧುನಿಕ ಕಾಲದಲ್ಲಿ ಜನತಾ ಅದಾಲತ್ಗಳು ಅಂತ ಏನು ಕರಿತೀವಿ, ಜನರ ಹತ್ರನೇ ಹೋಗಿ ಅವರ ವಿವಾದಗಳನ್ನು ಬಗೆಹರಿಸಿ ಬರುವುದು. ಸೊ ಆ ರೀತಿಯ ಕೆಲಸವನ್ನು ಅಪ್ರತಿಷ್ಠಿತ ಕೋರ್ಟ್ಗಳು ಮಾಡ್ತಾ ಇದ್ವು. ಇನ್ನು ಮುದ್ರಿತ ಅಂದರೆ ಮುದ್ರಣ ರೂಪದಲ್ಲಿರ್ತಕ್ಕಂತಹ ನಿಯಮಗಳ ಒಂದು ಡಾಕ್ಯುಮೆಂಟ್ ಮುದ್ರಿತ ಅನ್ನೋದು. ನೆಕ್ಸ್ಟ್ ಶಾಸಿತ ಅಂದರೆ ಆಗಾಗ ರಾಜನು ಏನು ಆಜ್ಞೆಗಳನ್ನು ಹೊರಡಿಸಿರ್ತಾನೋ, ಸೊ ಆ ರಾಜನ ಆಜ್ಞೆಗಳನ್ನು ಒಳಗೊಂಡಂತಹ ಒಂದು ಭಾಗ ಶಾಸಿತ. ಯಾಕಂದರೆ ರಾಜನೇ ಅಲ್ಲಿ ಅಂತಿಮ ನ್ಯಾಯಾಧೀಶ. ಸೊ ರಾಜನ ಒಂದು ಅಂತಿಮ ತೀರ್ಪು ಏನಾಗಿರುತ್ತೋ ಅದೇ, ದಟ್ ಈಸ್ ದ ಫೈನಲ್. ಸೊ ಅಂತಹ ಎಲ್ಲ ತೀರ್ಪುಗಳನ್ನು ಸೇರಿಸಿ ಶಾಸಿತ ಅಂತ ಹೇಳಿ ಒಂದು ದಾಖಲೆಯನ್ನು ಮಾಡಲಾಗ್ತಿತ್ತು. ಸೊ ಇವು ನಾಲ್ಕು ಮುಖ್ಯವಾಗಿ ಆಗಿನ ಟೈಮ್ನ ಒಂದು ಕೋರ್ಟ್ಗಳು ಅಂತ ನಾವು ಕರಿತೇವೆ. ಇನ್ನು ಐದನೇ ಲಕ್ಷಣ, ದ ಕ್ಯಾಸ್ಟಿಸಮ್ ಆ್ಯಂಡ್ ದ ಕನ್ಫೈನ್ಮೆಂಟ್ ಆಫ್ ವುಮೆನ್ ವರ್ ಎಕ್ಸಿಸ್ಟ್. ಸೊ ಇಲ್ಲಿ ಜಾತಿವಾದ ಮತ್ತು ಮಹಿಳೆಯರ ಬಂಧನ ಅನ್ನೋ ಪರಿಕಲ್ಪನೆಗಳು ಬೆಳೆದು ಬಂದವು. ಸೊ ನಾವು ವೇದಗಳ ಕಾಲದಲ್ಲಿ ನೋಡ್ತೇವೆ, ಅಲ್ಲಿ ಜಾತಿಗಿಂತ ವರ್ಣ ಸಿಸ್ಟಮ್ ಏನಾಗಿತ್ತು, ಪ್ರಾಮಿನೆಂಟ್ ಆಗಿತ್ತು. ವರ್ಣ ಅಂದರೆ ಒಂದೇ ಕುಟುಂಬದಲ್ಲಿ ಅವರವರ ಕೆಲಸದ ಆಧಾರದ ಮೇಲೆ ಏನು ಮಾಡ್ತಿದ್ರು, ಅವನು ಬ್ರಾಹ್ಮಣನ, ಕ್ಷತ್ರಿಯನ, ವೈಶ್ಯನ, ಶೂದ್ರನ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ರು. ಸೊ ಒಂದೇ ಕುಟುಂಬದಲ್ಲಿ ಈ ವರ್ಣಾಶ್ರಮ ಧರ್ಮ ಏನಿದೆಯಲ್ಲ, ನಾಲ್ಕು ವರ್ಣಗಳಿಗೆ ಸೇರಿದಂತಹ ವ್ಯಕ್ತಿಗಳು ಒಂದೇ ಕುಟುಂಬದಲ್ಲಿ ವಾಸಿಸ್ತಿದ್ರು. ಉದಾಹರಣೆಗೆ ತಂದೆ ಬ್ರಾಹ್ಮಣ, ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ ಹೋಗ್ತಿದ್ರೆ ಅವನು ಬ್ರಾಹ್ಮಣ, ತಾಯಿ ಏನೋ ಬೀಸೋ ಕೆಲಸಕ್ಕೆ ಎಲ್ಲ ಹೋಗ್ತಿದ್ರೆ ಅವಳು ಶೂದ್ರಳು, ಸೇವೆ. ಇನ್ನು ಒಬ್ಬ ಮಗ ಮಿಲ್ಟ್ರಿಯಲ್ಲಿದ್ದರೆ ಅವನು ಕ್ಷತ್ರಿಯ, ಇನ್ನೊಬ್ಬ ಮಗ ಏನಾದರೂ ವ್ಯಾಪಾರವನ್ನು ಮಾಡಿಕೊಂಡಿದ್ರೆ ಅವನು ವೈಶ್ಯ. ಸೊ ಈ ರೀತಿ ಅವರವರ ಕೆಲಸಕ್ಕೆ ಅನುಗುಣವಾಗಿ ಏನಾಗ್ತಿತ್ತು, ವರ್ಣಾಶ್ರಮ ಪದ್ಧತಿಯಲ್ಲಿ ಒಂದೇ ಕುಟುಂಬದಲ್ಲಿ ಎಲ್ಲ ವರ್ಣಕ್ಕೆ ಸೇರಿದವರು ವಾಸಿಸ್ತಿದ್ರು. ದ ಕ್ಯಾಸ್ಟ್ ಸಿಸ್ಟಮ್ ವಾಸ್ ನಾಟ್ ದೇರ್. ಸೊ ಕ್ಯಾಸ್ಟ್ ಸಿಸ್ಟಮ್ ಇದ್ದರೂ ಸಹ ಅದನ್ನು ಅವರ ಉದ್ಯೋಗದ ಆಧಾರದ ಮೇಲೆ ಪರಿಗಣಿಸಲಾಗ್ತಿತ್ತು. ಬಟ್ ಈ ಇದರಲ್ಲಿ ದ ಕ್ಯಾಸ್ಟ್ ಸಿಸ್ಟಮ್, ಈ ಅವಧಿಯಲ್ಲಿ ದ ಕ್ಯಾಸ್ಟ್ ಸಿಸ್ಟಮ್ ವಾಸ್ ನಾಟ್ ಬೇಸ್ಡ್ ಆನ್ ದ ಪ್ರೊಫೆಷನ್. ಸೊ ಉದ್ಯೋಗಕ್ಕೆ ಅನುಗುಣವಾಗಿ ಜಾತಿ ವ್ಯವಸ್ಥೆಯನ್ನು ಇಲ್ಲಿ ಅಳಿಲಿಲ್ಲ. ಬದಲಿಗೆ ಸೊ ಜಾತಿ ವ್ಯವಸ್ಥೆ ಅನ್ನೋದು ಏನಾಯಿತು, ಇಟ್ ಬಿಕೇಮ್ ಹೆರಿಡಿಟ್ರಿ ಡ್ಯೂರಿಂಗ್ ದಿಸ್ ಪೀರಿಯಡ್. ವಂಶ ಪಾರಂಪರ್ಯವಾಗಿಬಿಡ್ತು. ಅಂದರೆ ಒಂದು ಸಾರಿ ಈ ಬ್ರಾಹ್ಮಣ ಕೆಲಸವನ್ನು ಮಾಡ್ತಕ್ಕಂತಹ ಕುಟುಂಬ ಏನಿದೆಯಲ್ಲ, ಸೊ ಅವನ ಮಕ್ಕಳಿಗೆ ಅದೇ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಬ್ರಾಹ್ಮಣ ಅನ್ನೋದು ವರ್ಣ ಅನ್ನೋದಕ್ಕಿಂತ ಒಂದು ಜಾತಿ ಆಯಿತು ಇಲ್ಲಿ. ಸೊ ವಂಶ ಪಾರಂಪರ್ಯವಾಗಿ ಅದು ಏನಾಯಿತು, ಮುಂದುವರಿತು. ಕುಂಬಾರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯು ವಂಶ ಪಾರಂಪರ್ಯವಾಗಿ ಅವನ ಫ್ಯಾಮಿಲಿ, ಅವನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಕುಂಬಾರಿಕೆ ಕೆಲಸವನ್ನು ಮಾಡಬೇಕಾಯಿತು. ಸೊ ಈ ರೀತಿ ವರ್ಣ ಸಿಸ್ಟಮ್ನಿಂದ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದು ಸಪ್ರೇಟಾಗಿ ರೂಪಾಂತರವನ್ನು ಪಡ್ಕೊಂಡು ಕಟ್ಟ ಜಾತಿವಾದ ಈ ಟೈಮ್ನಲ್ಲಿ ಬೆಳೆದು ಬಂತು. ದೆನ್ ದ ರೋಲ್ ಆಫ್ ವುಮೆನ್ ರೆಸ್ಟ್ರಿಕ್ಟೆಡ್ ಟು ಫೋರ್ ವಾಲ್ಸ್. ಸೊ ಮಹಿಳೆಯ ಪಾತ್ರ, ಸೊ ವೇದಗಳ ಕಾಲದಲ್ಲಿ ಮಹಿಳೆಯ ಪಾತ್ರ ಹೇಗಿತ್ತು ಅಂದರೆ, ಸಾಕಷ್ಟು ಜನ ಮಹಿಳೆಯರು ಉನ್ನತ ವಿದ್ವಾನರಾಗಿದ್ದರು. ಅಂದರೆ ಅಷ್ಟೊಂದು ಉನ್ನತ ಶಿಕ್ಷಣವನ್ನು, ಉನ್ನತ ಜ್ಞಾನವನ್ನು ಪಡ್ಕೊಂಡು ಸಭೆ ಸಮಾರಂಭಗಳಲ್ಲಿ, ಜ್ಞಾನಾಧಾರಿತ ಸಭೆ ಸಮಾರಂಭಗಳಲ್ಲಿ, ಓಪನ್ ಡಿಸ್ಕಷನ್ಗಳಲ್ಲಿ ಭಾಗವಹಿಸ್ತಿದ್ರು. ಮಹಿಳೆಯರಿಗೆ ಅಷ್ಟೊಂದು ಉನ್ನತ ಸ್ಥಾನಮಾನ ಮತ್ತು ಅವಕಾಶ ಮತ್ತು ಪಾತ್ರ ಇತ್ತು.
ಆದರೆ ಈ ಟೈಮ್ನಲ್ಲಿ ಮಹಿಳೆಯರ ಪಾತ್ರ ಏನಿದ್ರು ನಾಲ್ಕು ಗೋಡೆಗಳಿಗೆ ಸೀಮಿತ ಆಯಿತು. ಎಸ್, ಕೆಲವು ಕುಟುಂಬಗಳಲ್ಲಿ ಈಗ ರಾಜನ ಒಂದು ಕುಟುಂಬದಲ್ಲಿದ್ದಂತಹ ಮಹಿಳೆಯರಿಗೆ ರಾಜನಿಗೆ ಸಲಹೆ ನೀಡುವ ತಾಯಿಯಾಗಿ ರಾಜನ ಹೆಂಡತಿ ಅಥವಾ ರಾಜನ ತಾಯಿ ರಾಜನಿಗೆ ಸಲಹೆ ನೀಡುವ ಪಾತ್ರವನ್ನು ವಹಿಸ್ತಿದ್ರು ನಿಜ. ಆದರೆ ಈ ಒಂದು ಸೌಲಭ್ಯ ಸಾಮಾನ್ಯ ಮಹಿಳೆಯರಿಗೆ ಇರಲಿಲ್ಲ. ಸೊ ಅಲ್ಲಲ್ಲಲ್ಲ ಒಂದೆರಡು ಎಕ್ಸೆಪ್ಷನ್ಗಳು ಇದ್ದರೂ ಇದ್ವೇ ಹೊರತಾಗಿ ಸಾರಾ ಸಗಟಾಗಿ ಎಲ್ಲ ಮಹಿಳೆಯರ ಒಂದು ಸ್ಥಾನಮಾನ ಏನಿತ್ತು ಕೇವಲ ನಾಲ್ಕು ಗೋಡೆಗಳಿಗೆ ಸೀಮಿತವಾಗಿತ್ತು. ಓಕೆ, ನೆಕ್ಸ್ಟ್ ದ ಸ್ಟೇಟಸ್ ಕ್ವೋ ಸೊಸೈಟಿ ಆ್ಯಂಡ್ ರೋಲ್ ಆಫ್ ಫೋರ್ ಪುರುಷಾರ್ಥಾಸ್ ಇನ್ಕ್ರೀಸ್. ಏನು ಸಮಾಜದ ಯಥಾಸ್ಥಿತಿ ಅಂತ ಕರಿತೀವಿ ನಾವು ಇಲ್ಲಿ ಕನ್ನಡದಲ್ಲಿ. ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಮಾಜದ ಯಥಾಸ್ಥಿತಿ, ಸಮಾಜ ಏನಾಯಿತು ಇಲ್ಲಿ, ಇಟ್ ಬಿಕೇಮ್ ಸ್ಟೇಟಸ್ ಕ್ವೋ. ಸೊ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಸಮಾಜದಲ್ಲಿ ಬದಲಾವಣೆಗಳಿಗೆ ಅವಕಾಶ ಕಡಿಮೆಯಾದವು, ಕಡಿಮೆ ಇಲ್ಲ ಇಲ್ಲದಾದವು. ಸೊ ಏನು ಕ್ಲೋಸ್ಡ್ ಸೊಸೈಟಿ ಅಂತ ಏನು ಕರಿತೀವಿ, ಸೊ ಆ ಥರದ ಒಂದು ಸೊಸೈಟಿ ಇಲ್ಲಿ ನಿರ್ಮಾಣ ಆಯಿತು. ಸೊ ಹೀಗಾಗಿ ಇಲ್ಲಿ ರಾಜನ ಒಂದು ಆಜ್ಞೆಗಳ ಪಾತ್ರ ಹೆಚ್ಚಾಯಿತು. ಸೊ ರಾಜ ಯಾವುದಕ್ಕೂ ಕೂಡ ಸೊ ಸ್ವತಃ ಏನು ಜನರೇ ಬದಲಾವಣೆಗೆ ಓಪನ್ ಆಗಲಿಲ್ಲ. ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ರಾಜನ ಆಜ್ಞೆನೇ ಏನಾಯಿತು ಹೇಳಿ ಅಂತಿಮ ಆಯಿತು. ಅದರ ಜೊತೆಗೆ ಈ ನಾಲ್ಕು ಪುರುಷಾರ್ಥಗಳ ಪಾತ್ರ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಸೊ ಈ ಪುರುಷಾರ್ಥಗಳ ಒಂದು ಪಾತ್ರ ಹೆಚ್ಚಾಯಿತು ಪ್ರತಿಯೊಂದನ್ನು ಕೂಡ. ಸೊ ಆ ದೃಷ್ಟಿಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಸೊ ಅದೇ ದೃಷ್ಟಿಯಲ್ಲಿನೇ ಏನಾಗ್ತಿತ್ತು ಅವುಗಳನ್ನು ಮೌಲ್ಯ ಮಾಡಲಾಗ್ತಿತ್ತು. ಪ್ರತಿಯೊಂದು ಚಟುವಟಿಕೆಯನ್ನು, ಸಮಾಜದ ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಪುರುಷಾರ್ಥಗಳ ಹಿನ್ನೆಲೆಯಿಂದಲೇ ಡಿಫೈನ್ ಮಾಡಲಾಗ್ತಿತ್ತು. ಸೊ ಹೀಗಾಗಿ ಟೋಟಲಿ ಸಮಾಜ ಒಂತರಹ ಸ್ಟೇಟಸ್ ಕ್ವೋ ಆಗಿತ್ತು, ಯಥಾಸ್ಥಿತಿಯನ್ನು ತಲುಪಿತ್ತು. ಸೊ ಒಟ್ಟಾರೆ ಈ ಎಲ್ಲ ಲಕ್ಷಣಗಳನ್ನ ನೋಡಲಾಗಿ ಸೊ ವೈದಿಕ ನಂತರದ ಒಂದು ಭಾರತೀಯ ಚಿಂತನೆ ಹೇಗಿತ್ತು ಅಂದರೆ ಸೊ ಇಟ್ ವಾಸ್ ಏನು ಲಿಮಿಟೆಡ್ ಮತ್ತು ಅಥವಾ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿಯಿಂದ ಗ್ರ್ಯಾಜುವಲಿ ಇಟ್ ಬಿಕೇಮ್ ಆಟೋಕ್ರಾಟಿಕ್ ಮೊನಾರ್ಕಿ. ಸೊ ಮುಂಚೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಒಂಥರ ಉತ್ತಮವಾದಂಥ ಸಾಂವಿಧಾನಿಕ ಮೊನಾರ್ಕಿ ಅಂತ ಕರಿತೀವಿ ನಾವು. ಸೊ ಅದಿತ್ತು. ಅದರಿಂದ ಈ ಅವಧಿಯಲ್ಲಿ ಅದರದ್ದು ರೂಪ ಸ್ವರೂಪ ಹೇಗೆ ಬದಲಾಯಿತು ಅಂದರೆ ಇಟ್ ಬಿಕೇಮ್ ಆಟೋಕ್ರಾಟಿಕ್ ಮೊನಾರ್ಕಿ. ಕೆಲವೊಂದು ಕಡೆಗೆ ಸರ್ವಾಧಿಕಾರದ ರಾಜತ್ವ, ರಾಜಪ್ರಭುತ್ವ ಅಸ್ತಿತ್ವವನ್ನು ಪಡ್ಕೊಳ್ತು. ದೆನ್ ದ ಮೊಬಿಲಿಟಿ ನೇಚರ್ ಆಫ್ ಸೊಸೈಟಿ ಬಿಕೇಮ್ ಸ್ಟೇಟಸ್ ಕ್ವೋ. ಸೊ ವೇದಗಳ ಕಾಲದಲ್ಲಿ ಸಮಾಜದಲ್ಲಿ ತುಂಬ ಮೊಬಿಲಿಟಿಗೆ ಅವಕಾಶ ಇತ್ತು. ಆದರೆ ಇಲ್ಲಿ ಸಮಾಜ ಏನಾಯಿತು ಸ್ಟೇಟಸ್ ಕ್ವೋ ಹಂತವನ್ನು ತಲುಪಿಬಿಡ್ತು. ಸೊ ದಿಸ್ ಇಸ್ ದ ಕನ್ಕ್ಲೂಷನ್ ಆಫ್ ದಿಸ್ ಚಾಪ್ಟರ್. ಓಕೆ ಫ್ರೆಂಡ್ಸ್, ಸೊ ಥ್ಯಾಂಕ್ ಯು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಮ್ಮ ರಾಜ್ಯಶಾಸ್ತ್ರ ವಿಷಯದ ವಿಡಿಯೋಗಳಿಗಾಗಿ ಅಕಾಡೆಮಿ ಆಫ್ ಪೊಲಿಟಿಕ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತಿ, ಏನಾದರೂ ಡೌಟ್ಗಳಿದ್ದರೆ ಖಂಡಿತ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.